ಜಗದೀಶ್ ಶೆಟ್ಟರ್ ಗೆಲ್ಲುತ್ತಾರೆ, ಬಿಜೆಪಿನ ಗೆಲ್ಲುತ್ತಾರೆ, ಬಂದಿದ್ ನೋಡೆ ಬಿಜೆಪಿ ಓಟ್ ಹಾಕೋದು ಜಗದೀಶ್ ಶೆಟ್ಟರ್ಗೆ. ಈ ಬಾರಿ ಬೆಳಗಾವಿ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲುವುದು 100%. ಯಾವುದೇ ಸರ್ಕಾರ ಬರಲಿ ಸರ್, ಜನರಿಗೆ ಒಳ್ಳೇದ್ ಮಾಡ್ರಿ ಸರ್, ಜನರಿಗೆ ಒಳ್ಳೇದ್ ಮಾಡಿದ್ರೆ ಬೇಡ ಸರ್, ತನ್ನಿಂದ ತಾನೇ ಓಟ್ ಸಿಗುತ್ತೆ ಸರ್. ಬೆಳಗಾವಿ ಒಳಗೆ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅದೆಲ್ಲ ಬಿಜೆಪಿ ಸರ್ಕಾರನೇ ಆಗಿದೆ, ಯಾವುದೇ ಕಾಂಗ್ರೆಸ್ ಸರ್ಕಾರನೇ ಆಗಿದೆ. ಇಲ್ಲಿ ಬಿಜೆಪಿ, ಇಲ್ಲಿ ಕರ್ನಾಟಕ, ಅಲ್ಲಿ ಜನತಾ ಇದೆಲ್ಲ ಬೇಡ, ನಾವೆಲ್ಲ ಒಗ್ಗಟ್ಟಾಗೋಣ, ಒಂದು ಚೆನ್ನಾಗಿರೋ ಸರ್ಕಾರನ ನಿರ್ಮಾಣ ಮಾಡೋಣ ಅಂತ ಹೇಳ್ತೀರಿ. ಗ್ಯಾರಂಟಿ ಯಾವ ಉಪಯೋಗ ಬರಲಿಲ್ಲ, ಈ ಯೋಜನೆ ಇದೆ ಸರ್, ಆದ್ರೆ ಯಾರಿಗೆ ಸಿಗ್ತಾ ಇದೆ ಯಾರಿಗೆಲ್ಲ ಗೊತ್ತಿಲ್ಲ ಸರ್, ಯಾರಿಗೂ ಉಪಯೋಗ ಆಗಿಲ್ಲ ಸರ್. ಕಾಂಗ್ರೆಸ್ ಇರಲಿ ಯಾವ ಇರ್ಲಿ, ಫಸ್ಟ್ ಅವ್ರು ಡಿಕ್ಲೇರ್ ಮಾಡ್ಲಿ ಅವ್ರು PM ಕ್ಯಾಂಡಿಡೇಟ್ ಯಾರು, ಪ್ರಧಾನ ಮಂತ್ರಿ ಯಾರು ಅವ್ರು ಕೇಳ್ರಿ. ನಮ್ ನೆಚ್ಚಿನ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ನಾವು ಹೆಮ್ಮೆಯನ್ನ ಹೇಳ್ತೀವಿ. ನಿಮ್ ಯಾರು? ಅವ್ರು ರಾಹುಲ್ ಗಾಂಧಿಯಾ? ಅವ್ ಶಕ್ತಿಯಿಂದ ಸ್ಪರ್ಧೆ ಮಾಡ್ತಾನೆ. ನೀನು ಶಕ್ತಿಯಿಂದ ಯುದ್ಧ ಮಾಡ್ತೀಯಾ? ಈ ಶಕ್ತಿ ಅಂದ್ರೆ ಏನು? ಶಕ್ತಿ ನಿಮ್ಗೆ ಏನ್ ಅರ್ಥ ಇದೆಯಾ ಶಕ್ತಿ ಅಂದ್ರೆ ಏನು? 28 ಸೀಟ್ ನಾವು ಬಿಜೆಪಿನ ಗೆಲ್ತೀವಿ, ನಮ್ಗೆ ಎಷ್ಟು ವಿಶ್ವಾಸ ಇದೆ. ಯುವಕರಾಗಿದ್ದೀರಾ, ಒಂದು ಕಡೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ಮಗ ಮೃಣಾಳ ಹೆಬ್ಬಾಳ್ಕರ್ ಅವರು ನಿಂತಾರೆ, ಅಂದ್ರೆ ಅವರು ಬ್ರ್ಯಾಂಡ್ ಹೇಗ್ ಮಾಡ್ತಿದ್ರು, ನಾನು ಯುವಕ ನನಗೊಂದು ಅವಕಾಶ ಕೊಡಿ ಅಂತ ಕೇಳ್ತಿದ್ದಾರೆ. ಆದ್ರೆ ಇನ್ನೊಂದು ಕಡೆ ಹಿರಿಯ ತಲೆ ಎಕ್ಸ್ಪೀರಿಯನ್ಸ್ ಇರೋರು, ಒಳ್ಳೆ ಕೆಲಸಗಳನ್ನ ಮಾಡಿರೋಂಥವ್ರು ಜಗದೀಶ್ ಶೆಟ್ಟರ್ ನಿಂತಿದ್ದಾರೆ. ಏನ್ ಆಗ್ಬೋದು ಸರ್ ಬೆಳಗಾವಿ ಈ ಬಾರಿ ಕ್ಷೇತ್ರ? ಈ ಬಾರಿ ಬೆಳಗಾವಿ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲುವುದು 100%. ಯಾಕಂದ್ರೆ ನಾವು ಯುವಕ, ನೀವು ನೋಡ್ತಾ ಇದ್ದೀರಿ ನಮ್ಮ ಹೊಸ ಭಾರತ ಹೆಂಗಿದೆಯಾ. ಅಭಿನಂದನ್ಗೆ 24 hours ಒಳಗಿಂದ ತಗೊಂಡು ಬರುವುದು ಏನ್ ಸಾಧ್ಯವನ್ನು ಯಾವ ಪ್ರಧಾನಿಗೆ ಆಗಿರಲಿಲ್ಲ. ನಮ್ಮ ನೆಚ್ಚಿನ ಪ್ರಧಾನ ಮಂತ್ರಿ ನರೇಂದ್ರ ಮೋದಿನೇ ಮಾಡಿದ್ದಾರೆ. ಅವ್ರು ಪಾಕಿಸ್ತಾನಿಗೆ ಗೊತ್ತೇ, ಇವು ಏನು ಮನಮೋಹನ್ ಸಿಂಗ್ ಅಲ್ಲ ಸುಮ್ಮನೆ ಕೇಳಾಕು ಮಾಡುದು ಅಂತ. ಅವ್ನು ಏನ್ ಹೇಳ್ತಾನೆ ಅವ್ನು ಮಾಡ್ತಾನೆ. ಅದ ಸಂಬಂಧ 24 hours ಒಳಗೆ ನಾವು ಅಭಿನಂದನ್ಗೆ ಕಳಿಸ್ತೀವಿ ತಗೊಂಡು ಬಂದಿ. ಯುಕ್ರೇನ್ ಮಹಾಯುದ್ಧದಲ್ಲಿ ನೀವು ನೋಡಿದಿರ ಹಲವಾರು ಜಗಳ ಆಗ್ತವೆ, ಒಂದ್ ಜಗಳ ನೀವು ನಿಲ್ಕೊಳ್ರಿ, ನೀವು ನಿಲ್ಸೋಕ್ ಆಗಂಗಿಲ್ಲ. ಆ ಮಹಾಯುದ್ಧ ಒಳಗೆ ನಮ್ಮ ತಿರಂಗ ತಗೊಂಡು ಈ ಭಾರತ ದೇಶವಲ್ಲಿ ತಗೊಂಡು ಬರೋದು ಅದೇನು ಸಾಮಾನ್ಯ ಗೋಷ್ಠಿ ಇಲ್ರಿ. ಈ ನಮ್ಮ ಪ್ರಧಾನ ಮಂತ್ರಿ ಹೊಸ ಭಾರತವನ್ನೇ ನಿರ್ಮಾಣ ಮಾಡಿದ್ದಾರೆ. ನಾವು ಯೂತ್ ಇದೀವಿ, ನಾವು ಹಿಂದುತ್ವ ಸಲುವಾಗಿ ಕೆಲಸ ಮಾಡುವ ಮನುಷ್ಯರು. ನಮ್ಮ ನೆಚ್ಚಿನ ಪ್ರಧಾನ ಮಂತ್ರಿಗೆ ಈ ಸಲಾಗು ನಾವು ಅಯೋಧ್ಯೆ ಮಂದಿರ ನಾವು 500 ವರ್ಷದಿಂದ ನಾವು ಮಾಡಿದೀವಿ. ಈಗ ಬರುವುದು ಕಾಲದಲ್ಲಿ ಕಾಶಿ ಮಥುರಾ ಅಯೋಧ್ಯೆ ಬಸ್ ಝಾಕಿಯೇ ಕಾಶಿ ಮಥುರಾ ಅಭಿಪ್ರಾಯ. ಬರುವುದು ಕಾಲದಲ್ಲಿ ನಾವು ಮಥುರಾವನ್ನು ಹಾಗೂ ಕಾಶಿಯನ್ನು ಮಥುರಾ ಆಗಿ ಕಾಶಿ ಆಗಲಿ ನಾವು ಮಾಡ್ತೀವಿ. ಅದು ನಮ್ಮ ಭರೋಸೆ ಇದೆ. ನಮ್ಮ ಯೂತ್ ನಲ್ಲಿಗೆ ನಾವು ಏನು ಡೆವಲಪ್ಮೆಂಟ್ ಸರ್ ಆಗ್ತೇ ಆಗ್ತಿದೆ, ಅದೇನು ಪ್ರಶ್ನೆ ಇಲ್ಲ. ಅದನ್ನ ನಮ್ಮ ಧರ್ಮ ಉಳಿಸಬೇಕು, ಅದ್ ನಮ್ಮ ರಾಷ್ಟ್ರ ಉಳಿಸಬೇಕು, ಅದೇ ಮಹತ್ವ. ಇಡೀ ಇಂಡಿಯಾದಲ್ಲಿ ಒಂದು ಲೆಕ್ಕ ಆದ್ರೆ ಈ ಲೋಕಸಭಾ ಚುನಾವಣೆ ಕರ್ನಾಟಕದಲ್ಲಿ ಒಂದು ಲೆಕ್ಕ. ಯಾಕೆ ಅಂದ್ರೆ ಗ್ಯಾರಂಟಿ ಯೋಜನೆ, 5 ಗ್ಯಾರಂಟಿ ಯೋಜನೆಗಳೇ ಕಾಂಗ್ರೆಸ್ನ ಅಸ್ತ್ರ ಆಗಿದೆ. ಈ ಕಡೆ ಮೋದಿ ಅಲೆ ಎಲ್ಲ ಬರೀ ಮೋದಿಯವರ ಹೆಸರು ಹೇಳ್ತಾರೆ, ಸಂಸದರು ಏನ್ ಮಾಡಿದಾರೆ ಅಂತ ಕಾಂಗ್ರೆಸ್ನವ್ರು ಪ್ರಶ್ನೆ ಮಾಡ್ತಾರೆ. ಸರ್ ಏನ್ ಹೇಳ್ತೀರಾ ಸರ್? ಇವರು ಕಾಂಗ್ರೆಸ್ ಇರಲಿ ಯಾವ ಇರಲಿ, ಫಸ್ಟ್ ಅವ್ರು ಡಿಕ್ಲೇರ್ ಮಾಡ್ಲಿ ಅವ್ರು PM ಕ್ಯಾಂಡಿಡೇಟ್ ಯಾರು, ಪ್ರಧಾನ ಮಂತ್ರಿ ಯಾರು ಅವ್ರು ಕೇಳ್ರಿ. ನಮ್ ನೆಚ್ಚಿನ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ನಾವು ಹೆಮ್ಮೆಯನ್ನ ಹೇಳ್ತೀವಿ. ನಮ್ ಪ್ರಧಾನಿ ನರೇಂದ್ರ ಮೋದಿ ಅಂತ. ನಿಮ್ ಯಾರು? ಅವ್ ರಾಹುಲ್ ಗಾಂಧಿಯಾ? ಅವ್ರು ಶಕ್ತಿಯಿಂದ ಸ್ಪರ್ಧೆ ಮಾಡ್ತಾನೆ. ಅರೆ ಹುಚ್ಚ, ವಿನಾಶಕಾರಿ, ವಿಪರೀತ ಬುದ್ಧಿ, ನೀನು ಶಕ್ತಿಯಿಂದ ಯುದ್ಧ ಮಾಡ್ತೀಯಾ? ಆ ಶಕ್ತಿ ಮಾತಾ ದುರ್ಗಾದೇವಿ, ಆ ಶಕ್ತಿಯ ನೀ ಶಕ್ತಿ ಅಂದ್ರೆ ಏನು? ಶಕ್ತಿ ನಿಮ್ಗೆ ಏನ್ ಅರ್ಥ ಇದೆಯಾ ಶಕ್ತಿ ಅಂದ್ರೆ ಏನು? ಇದೆ ಗ್ಯಾರಂಟಿ ಗ್ಯಾರಂಟಿ ನಮ್ಗೆ ಏನ್ ಗ್ಯಾರಂಟಿ ಏನು ಬೇಡ್ರಿ ಸರ್. ಈಗ ಎರಡು ಹೆಣ್ಮಕ್ಳಿಂದ 2,500 ಕೊಟ್ಟು ಈ ನಮ್ಮ ನೇಹಾ ಹಿರೇಮಠ ಅಂದ್ರ ನಮ್ಮ ಸಹೋದರಿ ಅವ್ರು ಕೊಲೆ ಮಾಡಿ 2,000 ಕೊಂದ್ರೆ ನಮ್ಮ ಹುಡುಗಿರ್ ನಾವು ಕೊಡ್ಬೇಕು ಹಂಗೆ ಜಿಹಾದಿಗಳಿಗೆ? ಯಾಕೆ ಕೊಡ್ಬೇಕು? 2,000 ಕೊಟ್ಟಿರಿ ಸುಮ್ನಿರ್ರಿ, ಹಿಂಗ್ ಮಾತಾಡು, ಹಿಂಗ್ ಪರಿಸ್ಥಿತಿ ಆತ್ರಿ ಸರ್. ಸರ್ ಈ ಬಾರಿಯಿಂದ ಪ್ರಶ್ನೆ ಕೇಳಲೇಬೇಕು. ನೇಹಾ ಹಿರೇಮಠ ಅವರ ಇದಾದಾಗ, ಮರಣ ಆದಾಗ ರಾಜಕೀಯವಾಗಿ ಸ್ವಲ್ಪ ಬದಲಾವಣೆ ಆಯ್ತು ಅಂತ ಅನ್ನಿಸ್ತಾನೆ ಸರ್? ಏನು ರಾಜಕೀಯ ಬದಲಾವಣೆ ಇಲ್ಲ, ಇದು ಲವ್ ಜಿಹಾದ್ ಅಂತ ಸ್ಪಷ್ಟವಾಗಿದೆ. ಇದು ಯಾವ ರಾಜಕೀಯ ಪ್ರಶ್ನೆ ಇಲ್ಲೇ ಇಲ್ಲ. ನಮ್ಮ ಕಾಂಗ್ರೆಸ್ ಅವರು ನಾಯಕರು ಹೇಳ್ತಾರೆ ಲವ್ ಜಿಹಾದ್ ಅಂದ್ರೆ ಏನು ಪ್ರಕಾರ ಅಂತ ಇಲ್ಲ ಅಂತ. ಸ್ವಾಮಿ ಇಷ್ಟ ಕೊಲೆ ಆಗ್ತಾರೆ, ಇಷ್ಟು ಫ್ರಿಜ್ ಒಳಗ್ ಕಟ್ ಮಾಡಿ ನಮ್ಮ ಸಿಸ್ಟರ್ಸ್ ಒಳಗೆ ಫ್ರಿಜ್ ಒಳಗ್ ಹಾಕ್ತಾರೆ, ಈ ಎಂತ ನ್ಯಾಯ ರೀ? ನಮ್ ಹಿಂದೂ ಧರ್ಮ ಒಳಗೆ ಎಂತ ಇಂತು ಯಾವಾಗೂ ಆಗಿಲ್ಲ. ಯಾವ ಧರ್ಮ ಆಗ್ಲಿ ಏನೇ ಆಗ್ಲಿ, ಹೆಣ್ಣು ಮಗು ಹೆಣ್ಣು ಮಗನ ನಮ್ಮ ಭಾರತೀಯ ನಾರಿ, ಅದು ಕೊಲೆ ಆಗಿದೆ, ಅದಕ್ಕೆ ಅತಿಯಾಗಿ ಬೇಗ ಡಿಸಿಷನ್ ಕೊಡ್ಲಿ ಅನ್ನೋದು ಎಲ್ಲರ ಆಯ್ಕೆ, ನಿಮ್ಮ ಮಾತಿನ. ಈಗ ಅವ್ರಿಗೆ ಎನ್ಕೌಂಟರ್ಲೇ ಆಗ್ಬೇಕು, ಆದ್ರೆ ಕಾಂಗ್ರೆಸ್ ಸರ್ಕಾರದಿಂದ ಅದು ಸಾಧ್ಯ ಇಲ್ಲ. ಅದೇ BJP ಗವರ್ಮೆಂಟ್ ಅವ್ರಿಗೆ ಕೊಡ್ಬೇಕು. ಹಿಂಗೆ ಯೋಗಿ ಗವರ್ಮೆಂಟ್ ಹೆಂಗ್ ಬುಲ್ಡೋಸರ್ ಮೇಲೆ ಹಾಕ್ತಾರೆ, ಹಂಗೆ ಇವು ಫಯಾಸಿನ ಮನಿ ಮೇಲೆ ಬುಲ್ಡೋಸರ್ ಹಾಕ್ಬೇಕು, ಮತ್ತೆ ಅವ್ನಿಗೆ ಎನ್ಕೌಂಟರ್ ಹಾಕ್ಬೇಕು. ನಮ್ಮೆಲ್ಲರೂ ಪರವಾಗಿಲ್ಲ.
ಆದ್ರೆ ಈಗ ಬೆಳಗಾವಿಗೆ ಬರೋಣ ಸರ್. ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರದೇ ಅಂತ ಒಂದು ಹೆಸರಿದೆ, ಅಂದ್ರೆ ಇವಾಗ ಹಾಲಿ ಸಚಿವೆ ಹೌದು, ಕರ್ನಾಟಕ ಸರ್ಕಾರದಲ್ಲಿ ಅವ್ರದೇ ಅಂತ ಸ್ಟ್ರೆಂತ್ ಕೂಡ ಇದೆ, ಮಹಿಳಾ ಸಚಿವೆ, ಮಹಿಳೆಯರಿಗೋಸ್ಕರ ಇದು ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ, ಅವರ ಪುತ್ರ ಇಲ್ಲಿ ನಿಂತಿದ್ದಾರೆ. ಒಂದು ಕಡೆ ಹಳೆ ಹುಲಿ ವರ್ಸ ಹೊಸ ಹುಲಿ ಅನ್ನ ಮಾತುಕತೆ ನಡೀತಾ ಇದೆ, ನನ್ನ ಮಾತಲ್ಲ ಜನಗಳ ಮಾತು, ಏನ್ ಹೇಳ್ತೀರ ಸರ್? ಯಾವ ಹುಲಿ ಇರ್ಲಿ ಇರ್ ಎಲ್ಲರೂ ನಾವು ಎಲ್ಲರೂ ಹುಲಿ ಇರ್ ನಾವು ಎಲ್ಲರೂ ಹುಲಿ ಇದೇವಿ. ಅವ್ ಮೃಣಾ ಯಾವ ಕಾಂಗ್ರೆಸ್ ಅಭ್ಯರ್ಥಿ ಅವ್ ಒಬ್ನೇ ಇಲ್ಲ, ನಾವು ಹಲವಾರು ಜನ, ಇವರು ಮೋದಿ, ನಾವು ಮೋದಿ, ಇವರು ಮೋದಿ. ಸನ್ಮಾನ್ಯ ಪಂತಪ್ರಧಾನ ನರೇಂದ್ರ ಮೋದಿ ಹೀಗೆ ಹೇಳಿದ್ದಾರೆ, ಮನಿ ಮುನಿ ಹೋಗಿ ಅವ್ರೇ ನಮಸ್ಕಾರ ಮಾಡಿ ನಮ್ಮ ಅವ್ರ ಜೊತೆ ಪ್ರಾರ್ಥನೆ ಮಾಡಿ ವೋಟಿಂಗ್ ಇರ್ಲಿ. ನಾವ್ ಎಲ್ಲರೂ ಮೋದಿ ಇದೀವಿ, ನಾವು ಯಾರು ಬೇರೆ, ನಾವು ಅಭ್ಯರ್ಥಿ, ಇವರು ಅಭ್ಯರ್ಥಿ, ಇವರು ಅಭ್ಯರ್ಥಿ, ಎಲ್ಲರೂ ನಾವು ಪರಿವಾರ ಇದೀವಿ, ನಾವ್ ಯಾರು ಬಿಟ್ಟು ಕೊಟ್ಟಿಲ್ಲ, ನಾವ್ ಎಲ್ಲರೂ ಪರಿವಾರ ಇದೀವಿ. 100% ರೀ, ಬರುವ 7ಗೆ 100% ವೋಟಿಂಗ್ ಆಗ್ತೈತಿ. 4 ತಾರೀಕಿಗೆ ನಿಮ್ಗೂ ರಿಸಲ್ಟ್ ಸಿಕ್ಕತ್ತೆ. 100% ಮೋದಿ ಗವರ್ಮೆಂಟ್ ಬೆಳಗಾವಿ ಒಳಗೆ ಬರುತ್ತೆ. ಸರ್, ನಿಮ್ ಮಾತ್ ಕೇಳ್ತಿದ್ರೆ ಬೆಳಗಾವಿಯಲ್ಲಿ ಬಿಜೆಪಿ ಭದ್ರಕೋಟೆ ಹೆಚ್ಚಾಗಿದೆ ಅಂತ ಕೇಳಿ ಬರ್ತಾ ಇದೆ. ಆದ್ರೆ ವಿಧಾನಸಭಾ ಕ್ಷೇತ್ರದಲ್ಲಿ 5 ಕ್ಷೇತ್ರಗಳನ್ನ, ಬೆಳಗಾವಿಯ 5 ಕ್ಷೇತ್ರಗಳನ್ನ ಕಾಂಗ್ರೆಸ್ ಬಿಟ್ಕೊಡ್ತೀರಾ, 3 ಕ್ಷೇತ್ರಗಳನ್ನ ಬಿಜೆಪಿ ಬಿಟ್ಕೊಡ್ತೀರಾ, ಏನ್ ಸರ್ ಯಾವ ತರ ಈ ಮತ ಸರಿ? ರಾಜಕೀಯ ಲೆಕ್ಕಾಚಾರ ಏನು ನಮ್ಗೆ ಗೊತ್ತಿಲ್ಲ. ನಾವು 100% ನಾವು ಏನು ನರೇಂದ್ರ ಮೋದಿಗೆ ಮಾಡ್ತೀವಿ ಪ್ರೇಮ, ಅದೇ 100% ಎಲ್ಲರ ಮಂದಿ ನಾವು 100% ನಾವು ಕೊಟ್ಟು ಪ್ರಧಾನಿಗೆ ಮತ್ತೊಮ್ಮೆ 3ನೇ ಸಲ ಪ್ರಧಾನಮಂತ್ರಿಗೆ ಆಗೋದಂತ ನಮ್ಗೆ. ಜಗದೀಶ್ ಶೆಟ್ಟರ್ ಬಿಟ್ಟು ಬೇರೆ ಯಾರನ್ನ ನಿಲ್ಸಿದ್ರು ಮೋದಿಗೆ ಅಂತ ಓಟ್ ಕೊಡ್ತಾ ಇದ್ರಾ? ನಮ್ಗೆ ಯಾರೂ ಇರ್ಲಿ ರೀ ಸರ್, ಕಾರ್ಯಕರ್ತ ಮೀನ್ ಕಾರ್ಯಕರ್ತ ಮೀನ್ ಅದು ಏನು ಇರ್ಲಿ, ಅವ್ ಯಾರು ಇರ್ಲಿ, ಇವ್ ಸಾಹೇಬ್ರು ನಿಂದ್ರು ಬಿಜೆಪಿನ, ಯಾರು ಇರ್ಲಿ ಪ್ರಧಾನಿ ನರೇಂದ್ರ ಮೋದಿಗೆ ನೋಡಿ ನಾವು ಓಟ್ ಆಗೋದು, ಯಾರು ಬೇಕಾದಕ್ಕೆ ಯಾರು. ಸರ್, ಜಗದೀಶ್ ಶೆಟ್ಟರ್ ಅವರ ವರ್ಚಸ್ ಹೇಗಿದೆ ಸರ್? ಸರ್, ಇವರು ಮಾಜಿ ಸಿಎಂ ಅವರು, ಸಚಿವರಾದ ಅವ್ರಿಗೆ ಗೊತ್ತು ಹೆಂಗು ಫಂಡ್ ತಗೊಂಡು ಬರೋದು, ಎಕ್ಸ್ಪೀರಿಯನ್ಸ್ ಮ್ಯಾನ್ ಇದ್ದಾರೆ. ಬೆಳಗಾವಿಗೆ ಅಭಿವೃದ್ಧಿ ಮಾಡಕ್ ಸಲ ಸನ್ಮಾನ್ಯ ನಮ್ಮ ಯಡಿಯೂರಪ್ಪನವರು ಇರ್ಲಿ, ಅವ್ರು ನೀವು ಹಲವಾರು ಡೆವಲಪ್ಮೆಂಟ್, ಈಗ ಬೆಳಗಾವಿ ಒಳಗೆ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅದೆಲ್ಲ ಬಿಜೆಪಿ ಸರ್ಕಾರನೆಲ್ಲ ಆಗಿದೆ, ಯಾವುದೇ ಕಾಂಗ್ರೆಸ್ ಸರ್ಕಾರನೆಲ್ಲ ಆಗಿಲ್ಲ. ಬಿಜೆಪಿ ಎಲ್ಲ ಬಿಜೆಪಿ ಏನು ಇರಲಿ ಬಿಜೆಪಿ, ನಾವು ಸಾಯೋವರೆಗೂ ನಾವು ಮೋದಿನ ಭಕ್ತ ಇರ್ತೀವಿ, ಸಾಯೋವರೆಗೂ ಬಿಜೆಪಿನ ಓಟ. ಈಗ ನಿಮ್ಗೊಂದು ಪ್ರಶ್ನೆ, ಈಗಾಗಲೇ 14 ಕ್ಷೇತ್ರಗಳಲ್ಲಿ ಮತದಾನ ಆಗಿದೆ, ಇನ್ನು 14 ಕ್ಷೇತ್ರಗಳು ಬಾಕಿ ಇದೆ. 28ರಲ್ಲಿ ಬಿಜೆಪಿ ಎಷ್ಟು ಗೆಲ್ಬೋದು ಕಾಂಗ್ರೆಸ್? 28-28 ಸೀಟ್ ನಾವು ಬಿಜೆಪಿನ ಗೆಲ್ತೀವಿ, ನಮ್ಗೆ ಎಷ್ಟು ವಿಶ್ವಾಸ ಇದೆ. ಸರ್, ಬೆಳಗಾವಿ ಲೋಕಸಭಾ ಕ್ಷೇತ್ರ ಹೇಗಿದೆ ಲೆಕ್ಕಾಚಾರ? ಬೆಳಗಾವಿ ಲೋಕಸಭಾ ಕ್ಷೇತ್ರ ಲೆಕ್ಕಾಚಾರ ಬಿಜೆಪಿ ಇದೆ, ಬಿಜೆಪಿ ಗೆಲ್ತಿದೆ, ಇಲ್ಲಿ ಬಿಜೆಪಿ ಗೆದ್ದೇ ಗೆಲ್ಲುತ್ತೆ. ಸರ್, ಬರೀ ಬಿಜೆಪಿ ಗೆಲ್ಲುತ್ತೆ, ಜಗದೀಶ್ ಶೆಟ್ಟರ್ ಗೆಲ್ತಾರೆ? ಜಗದೀಶ್ ಶೆಟ್ಟರ್ ಗೆಲ್ಲುತ್ತಾರೆ, ಬಿಜೆಪಿನ ಗೆಲ್ತಾರೆ, ಬಂದಿದ್ದು ನೋಡೇ ಬಿಜೆಪಿ ಓಟ್ ಹಾಕೋದು ಜಗದೀಶ್ ಶೆಟ್ಟರ್ಗೆ. ಯಾಕೆ ಪ್ರಶ್ನೆ ಅಂದ್ರೆ, ಮೋದಿ ಅಂತ ನೋಡಿ ಓಟ್ ಹಾಕ್ತೀರಾ, ಜಗದೀಶ್ ಶೆಟ್ಟರ್ ಅಂತ ಓಟ್ ಹಾಕ್ತೀರಲ್ಲ, ಬಿಜೆಪಿ ಅಂತ ಓಟ್ ಹಾಕ್ತೀರಾ? ಮೋದಿ ಬಿಜೆಪಿ ಅಂತ ಓಟ್ ಹಾಕ್ತೀವಿ, ಜಗದೀಶ್ ಶೆಟ್ಟರ್ ಮೋದಿನೂ ಎಲ್ಲ ನೋಡೇ ಹಾಕ್ತೀವಿ. ಯಾಕಂದ್ರೆ ಬಿಜೆಪಿನ ಮೋದಿ ಅವರು ಭಾರತ ದೇಶದ ಅಭಿವೃದ್ಧಿ ಇದಾರಲ್ಲ, ಭಾರತ ದೇಶದ ಸಂಬಂಧ ನಾವು ಓಟ್ ಹಾಕೋದು. ದೇಶ ಉದ್ಧಾರ ಆಗ್ಬೇಕಂದ್ರೆ, ದೇಶ ಸುಧಾರಿಸಬೇಕಂದ್ರೆ ಮೋದಿ ಅವರು ಬೇಕು, ಕರ್ನಾಟಕ ಸುಧಾರಿಸಬೇಕಂದ್ರೆ ಮೋದಿ ಅವರು ಬಿಜೆಪಿ ಕಮಲ ಬೇಕು. ದೇಶ ಅಂತ ಬಂದ್ರೆ ಮೋದಿ ಅವರು ಅಂತ ನೀವ್ ಹೇಳ್ತಾ ಇದ್ದೀರಾ, ಆದ್ರೆ ಕರ್ನಾಟಕದಲ್ಲಿ ಒಂದು ಇತಿಹಾಸ ಸೃಷ್ಟಿಯಾಗಿದೆ, ಗ್ಯಾರಂಟಿ ಯೋಜನೆಗಳು, ಅದೇ ಈಗಿನ ರಣತಂತ್ರವಾಗಿದೆ ಕಾಂಗ್ರೆಸ್ಸಿಗರಿಗೆ, ಏನ್ ಹೇಳ್ತೀರಿ? ಕರ್ನಾಟಕ ಗ್ಯಾರಂಟಿ ಯಾವ್ದು, ಗ್ಯಾರಂಟಿ ಯಾವ ಉಪಯೋಗ ಬರಲಿಲ್ಲ, ಗ್ಯಾರಂಟಿ ಯಾವ್ದು ಅವರು ಕೊಡಲಿಲ್ಲ. ಗ್ಯಾರಂಟಿ ಮಾಡಿದ್ದು ಮಹಿಳೆಯರಿಗೆ ಮಾತ್ರ, ಗಂಡಸರು ಏನು ಮಾಡಿಲ್ಲ. ಅವರು ಇದೇ ಪ್ರಶ್ನೆನ ಒಬ್ಬ ಮಹಿಳೆಯರಿಗೆ ಕೇಳ್ತೀನಿ. ಮೇಡಮ್ ನಮಸ್ತೆ. ಮೇಡಮ್, ಕರ್ನಾಟಕದಲ್ಲಿ ಒಂದು ಈಗ ಗ್ಯಾರಂಟಿ ಹವಾ ಅನ್ನೋದು ನಡೀತಾ ಇದೆ, ಏನ್ ಹೇಳ್ತೀರಾ? ಗ್ಯಾರಂಟಿ ಅಂದ್ರೆ ಮಹಿಳೆಯರಿಗೆ ಉತ್ತೇಜ ಕೊಡ್ತಾ ಇರೋದು, ಏನ್ ಹೇಳ್ತೀರಾ? ಮಹಿಳೆಯರಿಗೆ ಉತ್ತೇಜನ ಕೊಡ್ತಾ ಇದ್ದಾರೆ ಸರ್, ಇಲ್ಲ ಅಂತಿಲ್ಲ. ಮಹಿಳೆಯರು ಮಾತ್ರ ಇಲ್ಲ ಇಲ್ಲಿ, ಜನರು ಒಗ್ಗಟ್ಟಿನ ಮುಂದೆ ಯಾವುದೇ ಸರ್ಕಾರ ನಡೆಯೋದಿಲ್ಲ. ನಾವೆಲ್ಲ ಒಗ್ಗಟ್ಟಿನಿಂದರೆ ನಮ್ಮನ್ನ ಯಾರು ಬಗ್ಗಿಸಲು ಸಾಧ್ಯವಿಲ್ಲ. ಆದ್ದರಿಂದ ಹೇಳ್ತಿರೋದು, ಇಲ್ಲಿ ಬಿಜೆಪಿ, ಇಲ್ಲಿ ಕರ್ನಾಟಕ, ಅಲ್ಲಿ ಜನತಾ, ಇದೆಲ್ಲ ಬೇಡ. ನಾವೆಲ್ಲ ಒಗ್ಗಟ್ಟಾಗೋಣ, ಒಂದು ಚೆನ್ನಾಗಿರೋ ಸರ್ಕಾರನ ನಿರ್ಮಾಣ ಮಾಡೋಣ ಅಂತ ಹೇಳ್ತೀರಿ. ನಮ್ಮಲ್ಲಿ ಚೆನ್ನಾಗಿರೋ ಸರ್ಕಾರ ಚೆನ್ನಾಗಿರೋ ಅಂದ್ರೆ ಸರ್, ಅದೇ ಹೇಳ್ತಾ ಇದ್ವಾ, ಇವಾಗ ಕಾಲೇಜ್ ರೇಟ್ ಏರ್ತಾ ಇದೆ, ಮಾರ್ಕೆಟ್ ರೇಟ್ ಏರ್ತಾ ಇದೆ, ಯಾರು ಸರ್ ಕೇಳ್ತಾರೆ ಯಾರಿಗೆ? ಎಷ್ಟೋ ಜನ ಬಡವರು ಪಾಪರು ಇಂಥ ಉರಿ ಬಿಸಿಲಲ್ಲಿ ಮನೆಯಲ್ಲಿ ಇಲ್ಲೇ ಬಂದಿದ್ರು ಸರ್ ಸಭೆಯಲ್ಲಿ, ಎಷ್ಟೋ ಜನ ಇದ್ರು, ಅವರೆಲ್ಲ ಯಾರ ಕಣ್ಣಿಗೆ ಕಾಣ್ತಾನೆ ಇಲ್ವಾ? ಯಾಕೆ ಸರ್ ಕಾಣ್ತಿಲ್ಲ ಪಬ್ಲಿಕ್ ಅಲ್ಲಿ? ಮಿಡ್ಲ್ ಕ್ಲಾಸ್, ಲೋ ಕ್ಲಾಸ್ ಜನ ನಾವು ಒಗ್ಗಟ್ಟಾಗಬೇಕು ಸರ್. ನಾವು ಒಗ್ಗಟ್ಟಾಗಿದ್ರೆ ಇಂಥವ್ರನ್ನೆಲ್ಲ ನಾವು ನಮ್ಮ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು. ಕಂಟ್ರೋಲ್ ಅಂತ ಇಲ್ಲ ಸರ್, ನಾವು ಒಳ್ಳೆ ಸಮಾಜವನ್ನ ನಿರ್ಮಾಣ ಮಾಡಬಹುದು, ನಮ್ಮ ಮುಂದಿನ ಪೀಳಿಗೆ ಚೆನ್ನಾಗಿರಬಲು ಸಾಧ್ಯ.
ಇಲ್ಲ ಸರ್, ಈ ರೀತಿ ಆಗ್ತಾ ಇದ್ರೆ ಯಾರು ಒಂದು ಇಲ್ಲಿ ದುಡ್ಡು ಕೊಟ್ರು, ಯಾರು ಇಲ್ಲಿ ಸಭೆ ಕರೆದ್ರು, ನಾವು ಬಂದ್ವಿ, ನಮ್ ಟೈಮ್ ವೇಸ್ಟ್ ಮಾಡಿದ್ವಿ, ಬೆಳಗ್ಗೆಯಿಂದ ಕೂತ್ವಿ ಅಂದ್ರೆ ಈ ತರ ಆಗೋದಿಲ್ಲ ಸರ್. ಅಲ್ಲ ಸರ್, ಆ ತರ ಇಲ್ಲ ಸರ್. ಯಾವ್ದೋ ಒಂದು ಆಸೆ ಪ್ರಶ್ನೆ ಮೇಡಮ್, ಒಂದು ಯಾವ್ದೋ ಒಂದು ಆಸೆ ಇಟ್ಕೊಂಡ್ ಬರ್ತೀವಲ್ಲ, ಇವತ್ತೇನೋ ನಮ್ಗೆ ಏನೋ ಸಿಗುತ್ತೆಪ್ಪ, ಏನೋ ಒಂದು ಆಸೆ ಇರುತ್ತೆ, ನಮ್ಗೇನಾದ್ರೂ ಏನೋ ಇದ್ರಿಂದ ಉಪಯೋಗ ಆಗುತ್ತೆ ಅನ್ನೋ ಆಸೆಯಿಂದ ನಾವೆಲ್ಲ ಇದೀವಿ ಸರ್. ಆದ್ರೆ ಯಾವ್ದೋ ಸರ್ಕಾರ ಬಂದ್ರು ಮತ್ತು ಅದೇ ಆಗುತ್ತೆ ಅಂದ್ರೆ ಇದ್ರ ಯಾರಿಗೂ ಇಷ್ಟನೇ ಇಲ್ಲ ಸರ್, ಯಾರಿಗೂ ಈ ತರ ಇಷ್ಟ ಇಲ್ಲ, ಎಲ್ರಿಗೂ ಒಗ್ಗಟ್ಟಿನಿಂದ ಚೆನ್ನಾಗಿರೋ. ಕಾಲೇಜಲ್ಲಿ ಅಡ್ಮಿಷನ್ ಹೋಗ್ತೀವಿ, ಡೊನೇಷನ್ ಕೇಳ್ತಾರೆ ಸರ್, ಮಗು ಚೆನ್ನಾಗಿ ಸ್ಕೋರ್ ಮಾಡಿದ್ರು ವಾಪಸ್ ಕಳಿಸ್ತಾರೆ. ಈ ತರ ಸಮಾಜದಲ್ಲಿ ಆಗೋದಿಲ್ಲ ಸರ್. ಯಾವ್ದೇ ಕರ್ನಾಟಕ ಅಂದ್ರೆ ಯಾವ್ದೇ ಸರ್ಕಾರ ಬರ್ಲಿ, ಗೌರ್ಮೆಂಟ್ ರೂಲ್ಸ್ ಎಲ್ರಿಗೂ ಒಂದೇ ತರ ಅಪ್ಲೈ ಇರ್ಬೇಕು ಸರ್. ಲಂಚ ಕೊಟ್ಟವ್ರಿಗೆ, ಡೊನೇಷನ್ ಕೊಟ್ಟವ್ರಿಗೆ ಒಂದ್ರ ಅಪ್ರ, ಯಾರು ಕೊಟ್ಟಿಲ್ಲ ಅವ್ರಿಗೆ ಹಿಂದ್ ಕಳ್ಸೋದು, ಜಾತಿಯತೆ ಮಾಡೋದು, ಈ ತರ ಎಲ್ಲಿ ಇನ್ನೂ ಇದೆ ಸರ್. ಭ್ರಷ್ಟಾಚಾರ ಇನ್ನೂ ಇದೆ, ಇನ್ನೂ ಹೋಗಿಲ್ಲ ಕರ್ನಾಟಕದಲ್ಲಿ. ನಾನ್ ದೇಶದ ಹೇಳ್ತಿಲ್ಲ, ಫಸ್ಟ್ ನಮ್ ಕರ್ನಾಟಕ ನೋಡ್ಕೋತೀನಿ, ನಮ್ ಕರ್ನಾಟಕ ಸುಧಾರಿಸಿದ್ರೆ ದೇಶನು ಸುಧಾರಿಸಬಹುದು ಸರ್, ಅಲ್ವಾ? ಓಕೆ ಮೇಡಮ್, ನೀವ್ ಹೇಳಂಗೇನೆ ಮಹಿಳೆಯರಿಗೆ ಬೆಲೆ ಕೊಡ ಅಂತದ್ದು ಭ್ರಷ್ಟಾಚಾರ. ಮೇಡಮ್ ಒಂದ್ ನಿಮಿಷ, ಭ್ರಷ್ಟಾಚಾರವನ್ನ ನಿಲ್ಸುವಂತದ್ದು, ಇನ್ನ ಉದ್ಯೋಗ ಅಂತ ಕೊಡುವಂತದ್ದು, ಈಗೆಲ್ಲ ಯಾವ ಸರ್ಕಾರ ಬಂದ್ರೆ ಸೂಕ್ತ ಅಂತ ಒಂದೇ ಮಾತನ್ನ ಹೇಳ್ಬೇಕು ಸರ್ಕಾರ. ಅದೇ ಸರ್, ಅದೇ ಹೇಳ್ತೀನಲ್ವಾ, ಸರ್ಕಾರ ಬಂದ್ರೆ ಅವರು ಸ್ವಲ್ಪ ಯೋಚನೆ ಮಾಡ್ಬೇಕು, ಜನರ ಬಗ್ಗೆ ಕೇರ್ ಮಾಡ್ಬೇಕು ಸರ್. ಜನರು ಎಲ್ಲಿ ಏನ್ ಯಾವನ ಹೆಜ್ಜೆ ನಾವು ತಪ್ಪಿಡ್ತಾ ಇದೀವಿ, ನಾವು ಜನರಿಗೆ ಎಲ್ಲಿ ನೋಯಿಸ್ತಾ ಇದೀವಿ, ಜನರು ಏನ್ ಕಷ್ಟ ಅದ ಅರ್ಥ ಮಾಡ್ಕೊಳ್ಳಿ ಸರ್ ಫಸ್ಟ್ ಅವರು, ಅಲ್ವಾ? ಯಾವ್ದೇ ಸರ್ಕಾರ ಇರ್ಲಿ ಸರ್, ಅವ್ರ ಕೈಯಲ್ಲಿ ಸರ್ಕಾರ ಇರುತ್ತೆ ಸರ್, ಬೇಕಾದ್ದನ್ ಮಾಡ್ಬೋದಲ್ಲ ಸರ್. ಒಂದೇ ದಿವಸದಲ್ಲಿ ಅವ್ರು ಏನಾದ್ರು ನಿರ್ಮಾಣ ಮಾಡ್ಬೋದಲ್ವಾ? ಇವತ್ತು 70 ರೂಪಾಯಿ ಕೇರಿಗೆ ಇರೋ ಅಕ್ಕಿನ 7 ರೂಪಾಯಿಗೆ ತರ್ಬೋ, ಅವ್ರಿಗೆ ಇದೆ ಸರ್, ಅವ್ರಿಗೆ ಅವಕಾಶ ಇದೆ, ಅವ್ರ ಕೈಯಲ್ಲಿ ಇದೆ, ಅದನ್ನ ಮಾಡಿ ತೋರಿಸಿ ಸರ್ ಪಬ್ಲಿಕ್ಗೆ. ಅವರು ಮಾಡಿ ತೋರಿಸ್ಲಿ, ಇವತ್ತು ಚಿನ್ನದ ರೇಟ್ ಎಷ್ಟಾಗಿದೆ ಸರ್, ನಮ್ಗೆ ಬೇಕಲ್ವಾ? ಏನಿಲ್ಲ ಅಂದ್ರೆ ಒಂದು ಮಂಗಳಸೂತ್ರ ತಾಳಿ ಬೇಕಲ್ವಾ ಹೆಣ್ಮಕ್ಳಿಗೆ? ಅದನ್ನ ಕಡಿಮೆ ಮಾಡ್ಲಿ ಸರ್, ಮಾಡಿ ತೋರಿಸ್ಲಿ ಅಲ್ವಾ? ಇವಾಗ ಕರ್ನಾಟಕನ ಇರ್ಲಿ, ಇವರೇ ಕಾಂಗ್ರೆಸ್ ಇರ್ಲಿ, ಇವರೇ ಮಾಡಿ ತೋರಿಸ್ಲಿ, ಬಿಜೆಪಿ ಬರ್ಲಿ ಅವರೇ ಮಾಡಿ ತೋರಿಸ್ಲಿ ಅಲ್ವಾ? ಯಾವ್ದೇ ಸರ್ಕಾರ ಬರ್ಲಿ ಸರ್, ಜನರಿಗೆ ಒಳ್ಳೇದ್ ಮಾಡ್ರಿ ಸರ್, ಜನರಿಗೆ ಒಳ್ಳೇದ್ ಮಾಡಿದ್ರೆ ಕೇಳ್ಕೊಳ್ಳೋದೇ ಬೇಡ ಸರ್, ತನ್ನಿಂದ ತಾನೇ ಓಟ್ ಸಿಗುತ್ತೆ ಸರ್. ಅವ್ರ ಯಾರಿಗೂ ನಮ್ಗೆ ಓಟ್ ಕೊಡಿ ಅನ್ನೋ ಆ ವಿಷಯನೇ ಬರೋದಿಲ್ಲ ಸರ್. ಅವ್ರು ಚೆನ್ನಾಗಿ ಸರ್ಕಾರ ಮಾಡಿದ್ರೆ ಅವ್ರ ಕೇಳೋ ಅವಕಾಶನೇ ಬರೋಲ್ಲ. ಚೆನ್ನಾಗಿ ಆಡಳಿತ ಮಾಡಿದ್ರೆ ಫ್ರೀ ಯೋಜನೆ ಇದೆ ಸರ್, ಆದ್ರೆ ಯಾರಿಗೆ ಸಿಗ್ತಾ ಇದೆ ಯಾರಿಗಿಲ್ಲ ಗೊತ್ತಿಲ್ಲ ಸರ್, ಯಾರಿಗೂ ಉಪಯೋಗ ಆಗಿಲ್ಲ ಸರ್. ಬಸ್ ಪಾಸ್ ಮಾತ್ರ ಇದೆ, ಬಸ್ ಪಾಸ್ ಇದೆ, ಅದು ಎಷ್ಟೋ ಜನಕ್ಕೆ ಪಾಪ ಉಪಯೋಗ ಆಗಿದೆ, ಬಡವರಿಗೆ ಪಾಪ ಬರ್ತಾ ಇದ್ದಾರೆ ಸರ್. ನೋಡ್ತೀವಿ ಸರ್, ತಲೆ ಮೇಲೆ ಹೆಣ್ಮಕ್ಳು ತಾವು ಬೆಳೆದಿರೋ ಬೆಳೆನ ತಂದು ಸಿಟಿಯಲ್ಲಿ ಬಂದು ಮಾರಾಟ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಎರಡು ಹೊತ್ತಿನ ಊಟ ಮಾಡ್ತಾ ಇದ್ದಾರೆ, ಅದೊಂದು ಒಳ್ಳೇದಾಗಿದೆ. ಅಂದ್ರೆ ಫ್ರೀ ಯೋಜನೆ ಅವ್ರಿಗೆ ಉಪಯೋಗನೂ ಆಗ್ತಿದೆ, ಅವ್ರಿಗೆ ದುರುಪಯೋಗನೂ ಕೂಡ ಆಗ್ತಿದೆ. ಡಿಸ್ಅಡ್ವಾಂಟೇಜ್ ಇದೆ ಸರ್, ಬಟ್ ಅಡ್ವಾಂಟೇಜು ಇದೆ ಸರ್. ಇವಾಗ ಪಬ್ಲಿಕ್ ಅಷ್ಟೊಂದು ರಶ್ ಇಲ್ಲ, ಬಸ್ಸಿಗೆಲ್ಲ ಅನುಕೂಲ ಆಗ್ತಾ ಇದೆ, ಜನರು ಬಂದು ಎರಡು ಹೊತ್ತಿನ ಊಟನ ತಾವು. ಪಾಪ ಹಳ್ಳಿ ಜನ ಮಾತಾಡ್ತಿದ್ದೀನಿ ಸರ್, ಹಳ್ಳಿ ಜನ ಬಂದು ನಮ್ಮ ಸಿಟಿಯಲ್ಲಿ ವ್ಯಾಪಾರ ಮಾಡ್ಕೊಂಡು ಸಾಯಂಕಾಲ ಮನೆಗೆ ಹೋಗಿ ಊಟ ಮಾಡ್ತಾ ಇದ್ದಾರೆ. ಹಿರಿಯರು ಹೇಳ್ತಾರೆ ಮೇಡಮ್, ಮಹಿಳೆಯರು ನಿತ್ಕೊಂಡಿರ್ತಾರೆ, ನಾವು ಹೋಗಿ ನಿತ್ಕೊಂಡ್ರೆ ಹಿರಿಯರು ನಮಗೆ ಕಾಲ್ ನೋವಿರುತ್ತೆ, ಕೊಡ್ಬೇಕು ಸರ್. ಅದ್ ನಾವು ಕೊಡ್ಬೇಕು. ನಾವು ಮಾತ್ರ ನಾನು ನೋಡಿದೀನಿ ಸರ್, ನಾನು ಯಾವ್ದೋ ಬಸ್ ಅಲ್ಲಿ ಹತ್ತಿರ್ಲಿ, ನಾನು ಧಾರವಾಡ ಬೆಳಗಾವ್ ಒಂದು ತುಂಬಾ ಸರಿ ಮಾಡಿದೀನಿ, ಇಲ್ಲ ಅಂತಿಲ್ಲ. ಸೊ ಅವಾಗ ಎಲ್ಲ ನಾವು ಯಾರೋಗಿದ್ರು ಫಸ್ಟ್ ನೋಡ್ತಾ ಇದೀವಿ, ಅಂದ್ರೆ ಯುವಕರು ಅಂತಿಲ್ಲ, ಇಂಥ ಹಿರಿಯರು ಯಾರೋ ಬಂದ್ರು ನಾವು ಕೊಡ್ತಾ ಇದೀವಿ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದೀವಿ, ಇಲ್ಲ ಅಂತಿಲ್ಲ. ದುರುಪಯೋಗ ಏನು ಆಗ್ತಿಲ್ಲ ಸರ್. ಮತ್ ನಮ್ಮ ನಾ ಯಾವ್ದೋ ಬಸ್ ಅಲ್ಲಿ ಕೂತ್ರು ರಶ್ ಇಲ್ಲ, ಏನು ಇಲ್ಲ, ಜನ ನಮ್ಗೆ ಸೀಟ್ ಸಿಕ್ಕಿಲ್ಲ ಅಂತಿಲ್ಲ, ಲೇಡೀಸ್ಗೆ ಯಾರು ಬೈತಾನು ಇಲ್ಲ.